ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ನಮ್ಮ ಗುಡ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದೊಳ್ಳೆ ಸ್ನ್ಯಾಕ್ ರೆಸಿಪಿ ಜೊತೆ ಬಂದಿದ್ದೀನಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಿದ್ದೀನಿ. ಬನ್ನಿ, ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಆಲೂ ದಹಿ ಚಾಟ್ ಅಂತ. ಈ ಹೆಸರು ನೀವು ಕೇಳಿರ್ತೀರಾ, ತಿನ್ನೋದಕ್ಕೆ ಮಾತ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸಾಯಂಕಾಲಕ್ಕೆ ಇದು ಒಂದೊಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಬನ್ನಿ, ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 2-3 ಆಲೂಗಡ್ಡೆನ ಕುದಿಸಿ ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಖಾರನ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಧನಿಯಾ ಪೌಡರ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಆದಮೇಲೆ ಒಂಚೂರು ಚಿಕ್ಕದಾಗಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಹಸಿ ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬೈಂಡಿಂಗ್ ಚೆನ್ನಾಗಿ ಬರಲಿ ಅಂತ. ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಈ ರೀತಿ ಕಟ್ಲೆಟ್ ಥರ ತಟ್ಟಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಪ್ಯಾನ್ಗೆ ಎಣ್ಣೆನ ಹಾಕಿ ಈ ಎಲ್ಲ ಕಟ್ಲೆಟ್ನ ಶಾಲೋ ಫ್ರೈ ಮಾಡೋಣ. ಈಗ ಒಂದೊಂದಾಗಿ ಕಟ್ಲೆಟ್ನ ತಗೊಂಡು ಎಣ್ಣೆಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಶಾಲೋ ಫ್ರೈ ಮಾಡೋಣ ಎರಡೂ ಕಡೆಗೆ. ನೋಡಿ, ಈ ರೀತಿ ಎಲ್ಲ ಕಟ್ಲೆಟ್ನೂ ನಾನು ಹಾಕ್ಕೊಂಡು ಶಾಲೋ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಚಾಟ್ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಬಳಸೋದ್ರಿಂದ ನೀವು ಮನೆಯಲ್ಲೇ ಇದನ್ನು ಮಾಡಿ ತಿನ್ನೋದು ತುಂಬಾ ಒಳ್ಳೆಯದು. ಹೊರಗಡೆ ಯಾವ ರೀತಿ ಎಣ್ಣೆನ ಬಳಸಿರ್ತಾರೋ ಗೊತ್ತಿರಲ್ಲ, ಅದ್ರ ಬದಲು ಮನೆಯಲ್ಲೇ ಯಾವಾಗಾದರೂ ಒಮ್ಮೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ. ನಾ ಈ ಆಲೂ ಟಿಕ್ಕಿ ಮಾಡೋ ಥರನೇ ಇದನ್ನು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ನಮಗೆ ಆಲೂ ದಹಿ ಚಾಟ್ಗೆ ಬೇಕಾಗಿರೋ ಆಲೂ ಟಿಕ್ಕಿ ಈಗ ರೆಡಿಯಾಗಿದೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಹಾಗೇ ಇದನ್ನು ತಿನ್ಬೋದು. ನಂತರ ಇದಕ್ಕೆ ಮೊಸರು ಹಾಕಿದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನಿಲ್ಲಿ 1 ಕಪ್ ಮೊಸರಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ಆಲೂ ಟಿಕ್ಕಿಗೆ ಮೇಲ್ಗಡೆ ಈ ಸಕ್ಕರೆ ಮಿಕ್ಸ್ ಮಾಡಿರೋ ಮೊಸರನ್ನ ಹಾಕ್ತಾ ಹೋಗ್ತೀನಿ. ಈ ಸಕ್ಕರೆ ಮಿಕ್ಸ್ ಮಾಡಿರೋ ಮೊಸರು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಚಾಟ್ಗೆ. ನೋಡಿ, ಈ ರೀತಿ ಮೇಲ್ಗಡೆಯಿಂದ ಎಲ್ಲ ಟಿಕ್ಕಿಗೂ ನಾನು ಮೊಸರನ್ನ ಹಾಕ್ಕೋತಾ ಇದ್ದೀನಿ. ನಂತರ ನಾನು ಇದಕ್ಕೆ ಗ್ರೀನ್ ಚಟ್ನಿ ಮಾಡಿಟ್ಕೊಂಡಿದ್ದೆ. ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಶುಂಠಿ, ಸ್ವಲ್ಪ ಉಪ್ಪು ಸೇರಿಸಿ ಮಿಕ್ಸಿಗೆ ಹಾಕಿದರೆ ನಮ್ಮ ಗ್ರೀನ್ ಚಟ್ನಿ ರೆಡಿಯಾಗುತ್ತೆ. ನೋಡಿ, ಈ ರೀತಿ ಗ್ರೀನ್ ಚಟ್ನಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸ್ವೀಟ್ ಚಟ್ನಿನೂ ಹಾಕ್ಕೋತಾ ಇದ್ದೀನಿ. ಇದೇನಿಲ್ಲ, ಹುಣಸೆ ರಸನ ನೀರಲ್ಲಿ ನೆನೆ ಇಟ್ಟು ಬೆಲ್ಲ ಹಾಕಿ ಒಂದು ಸ್ವಲ್ಪ ಜೀರಿಗೆ ಉಪ್ಪು ಚಾಟ್ ಮಸಾಲ ಇದ್ದರೆ ಹಾಕಿ ತಿರುಗಿಸಿದ್ರೆ ನಮಗಿಲ್ಲಿ ರೆಡಿಯಾಗುತ್ತೆ. ನಂತರ ಇಲ್ಲಿ ಮೇಲ್ಗಡೆ ನಾನು ಸ್ವಲ್ಪ ಚಾಟ್ ಮಸಾಲೆನ ಹಾಕ್ಕೋತಾ ಇದ್ದೀನಿ. ನಂತರ ಮೇಲ್ಗಡೆ ಮತ್ತೆ ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಹೀಗೆ ನಾವು ಲೇಯರ್ ಬೈ ಲೇಯರ್ ಮೊಸರು ಹಾಗೆ ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿನ ಹಾಕ್ತಾ ಹೋಗಬೇಕಾಗತ್ತೆ. ಇದು ಒಂಥರ ತುಂಬಾ ಟೇಸ್ಟ್ ಕೊಡುತ್ತೆ. ಸಾಯಂಕಾಲಕ್ಕೆ ತಿನ್ನೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆನೂ ಕೂಡ ಆಲೂ ದಹಿ ಚಾಟ್ ನೀವು ತಿಂದಿರ್ತೀರ, ಬಟ್ ಮನೇಲೆ ಮಾಡ್ಕೊಂಡು ತಿನ್ನೋದು ಇನ್ನೂ ಹೆಲ್ದಿ ಅಲ್ವಾ. ನೋಡಿ, ನಾನಿಲ್ಲಿ ಈ ರೀತಿ ಈರುಳ್ಳಿನ ಮೇಲ್ಗಡೆ ಹಾಕ್ಕೋತಾ ಇದ್ದೀನಿ. ಮತ್ತು ನಾನು ಸ್ವಲ್ಪ ಗ್ರೀನ್ ಚಟ್ನಿ ಹಾಗೆ ಸ್ವೀಟ್ ಚಟ್ನಿನೂ ಕೂಡ ಹಾಕ್ಕೋತಾ ಇದ್ದೀನಿ. ಈ ರೀತಿ ನಾವು ಎಲ್ಲನೂ ಸ್ಟಫಿಂಗ್ನ ಮಾಡಿದಾದಮೇಲೆ ಈಗ ಇದು ನಮಗೆ ರೆಡಿಯಾಗುತ್ತೆ. ನಾವಿಲ್ಲಿ ಇದಕ್ಕೆ ಗಾರ್ನಿಷಿಂಗ್ಗೋಸ್ಕರ ಸ್ವಲ್ಪ ದಾಳಿಂಬೆನೂ ಯೂಸ್ ಮಾಡ್ತಿದ್ದೀನಿ. ನೋಡಿ, ನಂತರ ಮತ್ತೆ ನಾನಿಲ್ಲಿ ಈರುಳ್ಳಿನ ಹಾಕ್ಕೊಂಡೆ, ಸ್ವಲ್ಪ ಚಾಟ್ ಮಸಾಲನೂ ಹಾಕ್ಕೊಂಡೆ. ನೋಡಿ, ಇಲ್ಲಿ ದಾಳಿಂಬೆನ ಹಾಕೋದ್ರಿಂದ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ. ನೀವು ಮನೆಯಲ್ಲೇ ದಾಳಿಂಬೆ ಇದ್ದರೆ ಹಾಕ್ಕೋಬೋದು, ಅಥವಾ ಇಷ್ಟೇ ಮಾಡಿ ಕೂಡ ತಿನ್ಬೋದು. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಮನೇಲೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಫಾಲೋ ಮಾಡಿ. ಹಾಗೆ ನಿಮ್ಮ ಲೈಕ್, ಶೇರ್, ಸಬ್ಸ್ಕ್ರೈಬ್ ಕೂಡ ತುಂಬಾ ನಮಗೆ ಮುಖ್ಯ ಆಗುತ್ತೆ. ನಿಮ್ಮ ಬೆಂಬಲ ತುಂಬಾ ಮುಖ್ಯ ಆಗುತ್ತೆ. ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.